ಗುಡ್ ಆಫ್ಟರ್ನೂನ್ ಸರ್. ನಾವು 17 ಇಯರ್ಸ್ ಇಂದ ಕೂಡ ನಾವು ರೆಫ್ರಿಜರೇಟ್ ಮಾಡ್ತಾ ಇದ್ದೇವೆ. ಈ ಸಲ 2023 ಅಲ್ಲಿ ನಾವು ಪ್ರೈಮ್ ಕನ್ವರ್ಟೇಬಲ್ ಅಂತ ಹೊಸ ಸೀರೀಸ್ ಅನ್ನು ಲಾಂಚ್ ಮಾಡಿದ್ದೇವೆ. ಅದರಲ್ಲಿ ನಾವು ಮೇನ್ ಆಗಿ ಪ್ರೈಮ್ ಫ್ರೆಶ್ ಅಂತ ಇದು ಮಾಡ್ತಿದ್ದೇವೆ. ಪ್ರೈಮ್ ಫ್ರೆಶ್ ಅಲ್ಲಿ ನಿಮ್ಗೆ ಒಂದು ಇನ್ಸ್ಟಾ ಕುಕ್ ಮೋಡ್ ಬರುತ್ತೆ, ಟಿಫನ್ ಫ್ರೆಶ್ ಬರುತ್ತೆ, ಮತ್ತೆ ಪ್ರೋ ಮ್ಯಾರಿನೇಟ್ ಮೋಡ್ ಬರುತ್ತೆ, ಮತ್ತೊಂದು ಪ್ರೋ ಚಿಲ್ ಮೋಡ್ ಬರುತ್ತೆ. ನಿಮಗೆ ಇನ್ಸ್ಟಾ ಕುಕ್ ಮೋಡ್ ಅಂದ್ರೆ ನಾವು ನಾರ್ಮಲಿ ಬೇರೆ ಫ್ರಿಜ್ ಅಲ್ಲಿ ಆದ್ರೆ ಚಿಕನ್ ಎಲ್ಲ ಫ್ರೀಜರ್ ಅಲ್ಲಿ ಇಟ್ಟಾಗ ಅದು ಗಟ್ಟಿ ಆಗುತ್ತೆ, ಅದನ್ನು ನೀವು ಪುನಃ ಡಿಫ್ರಾಸ್ಟ್ ಮಾಡಿ ರೆಡಿ ಮಾಡ್ಬೇಕು. ಆವಾಗ ನಿಮ್ಗೆ ಟೈಮ್ ಇದಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ. ನಾರ್ಮಲಿ ಈಗ ಬಿಸಿ ಶೆಡ್ಯೂಲ್ ಅಲ್ಲಿ ನಾವು ಅಂತ ಟೈಮ್ ಅಲ್ಲಿ ನಮ್ಮ ಇನ್ಸ್ಟಾ ಕುಕ್ ಮೋಡ್ ಅಲ್ಲಿ ನಿಮ್ಗೆ -3 ಡಿಗ್ರಿ ಅಲ್ಲಿ ನಾವು ಚಿಕನ್ ಇಟ್ಟಾಗ ಅದನ್ನು ನಾವು ಬೇಗನೆ ಇದು ಮಾಡಿ ಯೂಸ್ ಮಾಡ್ಕೋಬಹುದು. ಆವಾಗ ನಿಮ್ಗೆ ಸೇಮ್ ನ್ಯೂಟ್ರಿಯಂಟ್ ಮತ್ತೆ ಸೇಮ್ ಟೇಸ್ಟ್ ನಿಮ್ಗೆ ಮೇಂಟೈನ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಟಿಫನ್ ಫ್ರೆಶ್ ಮೋಡ್. ಟಿಫನ್ ಫ್ರೆಶ್ ಮೋಡ್ ಅಲ್ಲಿ ನಿಮ್ಗೆ ಈಗಿನ ಬಿಸಿ ಶೆಡ್ಯೂಲ್ ಅಲ್ಲಿ ಗಂಡ ಹೆಂಡತಿ ಇಬ್ರು ಕೂಡ ಕೆಲಸಕ್ಕೆ ಹೋಗ್ತಾರೆ, ಅಂತ ಟೈಮ್ ಅಲ್ಲಿ ನಿಮ್ಗೆ ಬೆಳಿಗ್ಗೆ ನಾರ್ಮಲ್ ಲಂಚ್ ಮತ್ತೆ ಡಿನ್ನರ್ ಕೂಡ ಮಾಡಿ ಹೋಗ್ಲಿಕ್ಕೆ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಈಗ ಟಿಫನ್ ಫ್ರೆಶ್ ಮೋಡ್ ಅಲ್ಲಿ ನೀವು ಒಂದು ವಾರದ ಡಿನ್ನರ್ ಮತ್ತೆ ಲಂಚ್ ಅನ್ನು ರೆಡಿ ಮಾಡಿ ಇಟ್ಟು ಹೋಗಿ ನೆಕ್ಸ್ಟ್ ಸಂಜೆ ಬಂದು ಜಸ್ಟ್ ಬಿಸಿ ಮಾಡಿ ತಿಂದ್ರೆ ನಿಮ್ಗೆ ಸೇಮ್ ಟೇಸ್ಟ್ ಅದರಲ್ಲಿ ಮೇಂಟೈನ್ ಆಗುತ್ತೆ. ಅದರಿಂದ ನಿಮ್ಗೆ ಹೆಲ್ತ್ ಸಹ ಸೇವ್ ಆಗ್ತದೆ, ಇದು ಮತ್ತೆ ಒಂದು ಹೊರಗಿನ ಬಜೆಟ್ಸ್ ಕೂಡ ಕಂಟ್ರೋಲ್ ಆಗ್ತದೆ. ನೆಕ್ಸ್ಟ್ ಅಲ್ಲಿ ಪ್ರೋ ಮ್ಯಾರಿನೇಟ್. ಪ್ರೋ ಮ್ಯಾರಿನೇಟ್ ಅಲ್ಲಿ ನಾವು ನಾರ್ಮಲಿ ಚಿಕನ್ ಟಿಕ್ಕಾ, ಮಶ್ರೂಮ್ ಟಿಕ್ಕಾ, ಪನ್ನೀರ್ ಟಿಕ್ಕಾ ಎಲ್ಲ ಮಾಡೋದಿದ್ರೆ ಜಸ್ಟ್ ಮ್ಯಾರಿನೇಟ್ ಮಾಡಿ ಬೇರೆ ಫ್ರಿಜ್ ಅಲ್ಲಿ ಆದ್ರೆ ನೀವು 5 ರಿಂದ 6 ತಾಸ ಇಡಲೇಬೇಕಾಗತ್ತೆ. ನಮ್ಮ ಈ ಪ್ರೈಮ್ ಫ್ರೆಶ್ ನಮ್ಮ ಈ ಮಾಡೆಲ್ ಅಲ್ಲಿ ಪ್ರೋ ಮ್ಯಾರಿನೇಟ್ ಜಸ್ಟ್ ನಿಮ್ಗೆ ಈ ಮಾಡೆಲ್ ಅಲ್ಲಿ ಜಸ್ಟ್ 2 ಅವರ್ ಅಲ್ಲಿ ರೆಡಿ ಆಗುತ್ತೆ. ನೆಕ್ಸ್ಟ್ ಪ್ರೋ ಚಿಲ್ ಮೋಡ್. ಈಗ ಸಮ್ಮರ್ ಸೀಸನ್ಗೆ ನಮಗೆ ಈ ಮಾಡೆಲ್ ಬೇಕೇ ಆಗುತ್ತೆ. ಸಮ್ಮರ್ ಸೀಸನ್ ಅಂದ್ರೆ ನಮಗೆ ನಾರ್ಮಲಿ ಪ್ರೋ ಚಿಲ್ ಮೋಡ್ 7 ಅವರ್ ಅಲ್ಲಿ ತುಂಬಾನೇ ಚಿಲ್ಡ್ ಆಗುತ್ತೆ. ಅಲ್ಟ್ರ ಚಿಲ್ಡ್ ಬೇಕಂದ್ರೆ ನಿಮಗೆ 24 ಅವರ್ಸ್ ಅಲ್ಲಿ ಅಲ್ಟ್ರ ಚಿಲ್ಡ್ ರೆಡಿ ಆಗುತ್ತೆ. ನೆಕ್ಸ್ಟ್ ಅಂದ್ರೆ ಈ ನಮ್ಮ ಈ ಫ್ರಿಡ್ಜ್ ಅಲ್ಲಿ ಮುಂಚೆ ಏನಿದೆ 100 ಕೆಜಿ ಇತ್ತು ನಿಮ್ಗೆ ಈ ಟೆಂಪರೇಟ್ ಗ್ಲಾಸ್, ಈಗ 150 ಕಿಲೋ ಅಲ್ಲಿ ರೆಡಿ ಆಗಿದೆ. ಮತ್ತೆ 2 ಲೀಟರ್ ಬಾಟಲ್ಸ್ ನಾವು ಸ್ಟೋರ್ ಮಾಡಿ ಇಡಬಹುದು. ಈಗಿನ ಬೇರೆ ಫ್ರಿಡ್ಜ್ ಕಂಪೇರ್ ಮಾಡಿದ್ರೆ ನಮ್ಮ ಈ ಫ್ರಿಡ್ಜ್ಗೆ ನೀವು ಬೆಟರ್.